ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮನೆಯಲ್ಲೇ ಮಾಡಬಹುದಾದ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡ್ತೇನೆ. ಫ್ರೆಂಡ್ಸ್, ಯಾವುದೇ ಮಳಿಗೆ ಇಲ್ಲದೆ ಹೆಚ್ಚು ಬಂಡವಾಳ ಹೊಡೆದೆ ಮಾಡುವಂಥ ಬಿಸ್ನೆಸ್ ಯಾವುದಾದರೂ ಇದ್ದರೆ ಮಾಡಬಹುದು ಎಂದುಕೊಂಡಿದ್ದರೆ ಈಗಲೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈ ಬಿಸ್ನೆಸ್ ಮಾಡಲು ಯಾವುದೇ ಮಳಿಗೆ ಆಗಲೇ ಮಿಷಿನ್ ಆಗಲೇ ಅವಶ್ಯಕತೆ ಇರುವುದಿಲ್ಲ. ಕೇವಲ ಮಾರ್ಕೆಟಿಂಗ್ ನಾಲೆಡ್ಜ್ ಇದ್ದರೆ ಸಾಕು. ಫ್ರೆಂಡ್, ಯಾವುದು ಈ ಬಿಸ್ನೆಸ್ ಅಂತೀರಾ? ಪಿನಾಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಫ್ರೆಂಡ್ಸ್, ಈ ಬಿಸ್ನೆಸ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಪಕ್ಕದಲ್ಲೇ ಇದ್ದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ ಸದಾ ನೋಟಿಫೈ ಆಗಿರಿ. ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡಲು ಏನೆಲ್ಲ ರಾ ಮೆಟೀರಿಯಲ್ ಬೇಕಾಗುತ್ತದೆ ಎಂದರೆ, ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡಲು 5 ರೀತಿಯ ರಾ ಮೆಟೀರಿಯಲ್ ಬೇಕಾಗುತ್ತದೆ. ಅಂದರೆ ಮಿನರಲ್ ವಾಟರ್, ಪಿನಾಯಿಲ್ ಕಾಂಪೌಂಡರ್, ಪಿನಾಯಿಲ್ ಪರ್ಫ್ಯೂಮ್, ಪಿನಾಯಿಲ್ ಕಲರ್, ಪಿನಾಯಿಲ್ ಪೌಡರ್ ಬೇಕಾಗುತ್ತದೆ. ಈ ರಾ ಮೆಟೀರಿಯಲನ್ನು ಬಳಸಿಕೊಂಡು ಪಿನಾಯಿಲ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ಪಿನಾಯಿಲ್ ಅನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತದೆ ಎಂದು ನೋಡುವುದಾದರೆ, 1 ಲೀಟರ್ ಮಿನರಲ್ ವಾಟರ್ಗೆ 50 ಗ್ರಾಮ್ ಪಿನಾಯಿಲ್ ಕಾಂಪೌಂಡನ್ನು ಮಿಶ್ರಣ ಮಾಡಬೇಕು. ಫ್ರೆಂಡ್ಸ್, ಈ ಪಿನಾಯಿಲ್ ಕಾಂಪೌಂಡರ್ ಮಾರ್ಕೆಟ್ನಲ್ಲಿ 50 ರೂ ಇರುತ್ತದೆ. 1 ಲೀಟರ್ ಪಿನಾಯಿಲ್ ರೆಡಿ ಮಾಡಲು 50 ಗ್ರಾಮ್ ಪಿನಾಯಿಲ್ ಕಾಂಪೌಂಡರ್ ಸಾಕಾಗುತ್ತದೆ. ಫ್ರೆಂಡ್ಸ್, ಪಿನಾಯಿಲ್ ಕಾಂಪೌಂಡನ್ನು ಮಿಶ್ರಣ ಮಾಡಿದ ನಂತರ ಪಿನಾಯಿಲ್ ಪರ್ಫ್ಯೂಮ್ ಮತ್ತು ಪಿನಾಯಿಲ್ ಕಲರನ್ನು ಮಿಶ್ರಣ ಮಾಡಿದ ನಂತರ ಪಿನಾಯಿಲ್ ರೆಡಿಯಾಗುತ್ತದೆ. ಫ್ರೆಂಡ್ಸ್, 1 ಲೀಟರ್ ಪಿನಾಯಿಲ್ ರೆಡಿ ಮಾಡಲು ಎಲ್ಲ ರಾ ಮೆಟೀರಿಯಲ್ ಸೇರಿ 12 ರೂ ಖರ್ಚು ಬರುತ್ತದೆ. ಇದನ್ನು 1 ಲೀಟರ್ಗೆ, ಫ್ರೆಂಡ್ಸ್, ಹೀಗೆ ರೆಡಿ ಮಾಡಿದ 1 ಲೀಟರ್ ಪಿನಾಯಿಲನ್ನು 30 ರೂಗೆ ಸೇಲ್ ಮಾಡಬಹುದು. ರೀಟೇಲರು 40 ರೂಗೆ ಸೇಲ್ ಮಾಡುತ್ತಾರೆ. ಅಂದರೆ 1 ಲೀಟರ್ಗೆ ಪಿನಾಯಿಲ್ನ ರೆಡಿ ಮಾಡಿ ಸೇಲ್ ಮಾಡಿದರೆ 20 ರೂ ಲಾಭ ಸಿಗುತ್ತದೆ. ಅಂದರೆ ದಿನಕ್ಕೆ 50 ಲೀಟರ್ ಸೇಲ್ ಮಾಡಿದರೆ 1000 ಲಾಭ ಸಿಗುತ್ತದೆ. ಹೀಗೆ ನೀವು ಅತಿ ಹೆಚ್ಚಾಗಿ ಸೇಲ್ ಮಾಡಿದರೆ ಅತಿ ಹೆಚ್ಚು ಪ್ರಾಫಿಟ್ ಸಿಗುತ್ತದೆ. ಹಾಗಾದರೆ ಈ ಪಿನಾಯಿಲನ್ನು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬಹುದು ಎಂದರೆ, ಸೂಪರ್ ಮಾರ್ಕೆಟ್, ದಿನಸಿ ಅಂಗಡಿ, ನೀವೇ ಓನಾಗಿ ಅಂಗಡಿ ಮಾಡಿದರೂ ಹೆಚ್ಚು ಲಾಭವನ್ನು ಗಳಿಸಬಹುದು. ಫ್ರೆಂಡ್ಸ್, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.